Nada Brahma Hamsalekha avrige edenovu kaniskonide khasagi ಚಾನಲ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಳ್ಳಿತು ಎದೆನೋವು ಕಾಣಿಸಿಕೊಳ್ಳುತ್ತಾ ಇದ್ದಂತೆ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಯಿತು ಕನ್ನಿಂಗ್ಹ್ಯಾಮ್ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಗೆ ಹಂಸಲೇಖ ಅವರು ದಾಖಲಾಗಿದ್ದಾರೆ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಾ ಇದೆ ಹಂಸಲೇಖ ಅವರಿಗೆ ಹೃದಯಾಘಾತವಾಗಿಲ್ಲ ಗ್ಯಾಸ್ಟ್ರಿಕ್ ನಿಂದ ಎದೆನೋವು ಕಾಣಿಸಿಕೊಂಡಿದೆ ಅಭಿಮಾನಿಗಳು ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ಸರಿಗಮಪ ಕಾರ್ಯಕ್ರಮ ನಿರ್ಮಾಪಕರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ ನನ್ನ ಜೊತೆ ಜಾಯಿನ್ ಆಗ್ತಾರೆ ಭಾರತಿ ಎಷ್ಟೊತ್ತಿಗಾಗಿದ್ದು ಮಧ್ಯಾಹ್ನದ ವೇಳೆಗೆ ಕ್ಷಮಾ ಓಕೆ ಏನಾಯ್ತು ಭಾರತಿ ಆ ಟೈಮ್ ಅಲ್ಲಿ ಹೌದು ಕ್ಷಮಾ ಏನಂತಂದ್ರೆ ನಾದಬ್ರಹ್ಮ ಹಂಸಲೇಖ ಅವರಿಗೆ ಒಂದು ಎದೆನೋವು ಕಾಣಿಸ್ಕೊಳ್ಳುತ್ತೆ ಅಂದಾಗ ದಿಗ್ಭ್ರಮೆ ಆಗೋದು ಖಂಡಿತ ಯಾಕಂದ್ರೆ ಅವರು ಅಂತಹ ಒಂದು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಇನ್ನು ಒಂದು 10 ವರ್ಷದ ಹಿಂದೆ ಒಂದು ಓಕೆ ಭಾರತಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಈಗ ಹಂಸಲೇಖ ಅವರಿಗೆ ಎದೆನೋವು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ನೀವು ಜೊತೆಗಿದ್ರಾ ಸರ್ ಅಲ್ಲಿ ಹೌದು ಹೌದು ಓಕೆ ಏನಾಯ್ತು ಸರ್ ಎಕ್ಸಾಕ್ಟ್ ಆಗಿ ಇಲ್ಲ ಏನು ಆತರದ್ದು ಏನಾಗಿಲ್ಲ ಅವರು 2-3 ದಿನ ಲೊಕೇಶನ್ ಒಂದು ಹುಡುಕಕ್ಕೆ ಹೋಗಿದ್ರು ಆಮೇಲೆ ಲೊಕೇಶನ್ ನೋಡೋದಕ್ಕೆ ಅಂತ ಸ್ವಲ್ಪ ಟ್ರಾವೆಲ್ ಮಾಡಿದ್ದಾರೆ 3 ಡೇಸ್ ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ರು ಅಷ್ಟೇ ಸ್ವಲ್ಪ ಅವ್ರಿಗೆ ಶೆಕೆ ಬರೋ ತರ ಆಯ್ತು ಸೊ ಸೇಫ್ಟಿಗೋಸ್ಕರ ಒಂದ್ಸತಿ ಹಾಸ್ಪಿಟಲ್ ತೋರ್ಸೋಣ ಅಂತ ಹೋಗಿದ್ದು ಸೊ ಈ ಡಾಕ್ಟರ್ ಏನು ತೊಂದರೆ ಇಲ್ಲ ಈ ನೀಡ್ಸ್ ರೆಸ್ಟ್ ಅಂತ ಹೇಳಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ರೆಸ್ಟ್ ಅಂತ ಸೊ ಎದೇನೋವು ಅಥವಾ ಬೇರೆ ಹಾರ್ಟ್ ಅಟ್ಯಾಕ್ ಆತರ ಯಾವ ಪ್ರಾಬ್ಲಮ್ ಇಲ್ಲ ಈಸ್ ಓಕೆ ಅದ್ರದ್ದು ಏನು ತೊಂದರೆ ಆಗಿಲ್ಲ ಜಸ್ಟ್ ಸ್ವಲ್ಪ ಶೆಕೆ ಆಯ್ತು ಅಷ್ಟೇ ಅವ್ರಿಗೆ ಅಂಡ್ ಸ್ವಲ್ಪ ಸುಸ್ತಾಗೋ ತರ ಫೀಲ್ ಆಯ್ತು ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಷ್ಟೇ ಅಂದ್ರೆ ಲೊಕೇಶನ್ ನೋಡಿ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ರೆಸ್ಟ್ ತಗೊಂಡಿರ್ಲಿಲ್ಲ ಹಾಗಿದ್ರೆ ರೆಸ್ಟ್ ತಗೊಂಡಿಲ್ಲ ಅವರು ನಿದ್ದೆ ಮಾಡಿಲ್ಲ ಇವತ್ತು ಬೆಳಗ್ಗೆ ಶೂಟಿಂಗ್ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಸ್ಟ್ರೆಸ್ ಆಗಿದೆ ಅವ್ರಿಗೆ ಅಷ್ಟೇ ಸೊ ಈಸ್ ಓಕೆ ಅಲ್ಲಿ 2 ದಿನ ರೆಸ್ಟ್ ತಗೊಂಡ್ರೆ ಇಸ್ ಬಿ ಫೈನ್ ಅಂತ ಹೇಳಿದ್ದಾರೆ ಡಾಕ್ಟರ್ ಸೊ ಅವರು ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಏನಾದ್ರು ಸ್ಟ್ರೆಸ್ ಅಥವಾ ಆಯಾಸ ಏನಾದ್ರು ಕಾಣಿಸ್ಕೊಳ್ತಾ ಇತ್ತು ಬಹಳ ಚೆನ್ನಾಗಿದ್ರು ಏನೋ ಆತರ ಆಯಾಸ ಏನೂ ಇರ್ಲಿಲ್ಲ ಅವ್ರಿಗೆ ಸಡನ್ ಆಗಿ ಸ್ವಲ್ಪ ಶೆಕೆ ಬರೋತ್ರ ಆಗಿದೆ ಗಟ್ಟಾಗಿದ್ದಾರೆ ಸೊ ಅಷ್ಟೇ ಅಲ್ಲಿಂದ ಸೇಫ್ಟಿಗೋಸ್ಕರ ಅವ್ರನ್ನ ಹಾಸ್ಪಿಟಲ್ಗೆ ತೋರಿಸಿದ್ದಾರೆ ಓಕೆ ನೀವು ಹೋಗಿದ್ರಾ ಸರ್ ಹಾಸ್ಪಿಟಲ್ಗೆ ಹೌದು ಹೌದಮ್ಮ ಓಕೆ ಏನ್ ಹೇಳ್ತಾರೆ ಸರ್ ಡಾಕ್ಟರ್ ಈಗ ಡಾಕ್ಟರ್ ಇದು 2 ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ಅಂದ್ರೆ ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾ ಅಥವಾ ಇಲ್ಲ ಹಾಸ್ಪಿಟಲ್ ಅಲ್ಲೇ ಮಾಡ್ಬೋದು ಅಥವಾ ಮನೆಯಲ್ಲೂ ರೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಅವರು ಫ್ಯಾಮಿಲಿ ತರ ಡಿಸಿಷನ್ ತಗೋತಾರೆ ಆ ತರ ಓಕೆ ಅಂದ್ರೆ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ಆತಂಕ ಇತ್ತು ಸರ್ ಏನಾಗ್ಬಿಡ್ತಪ್ಪ ಹಂಸಲೇಖ ಅವ್ರಿಗೆ ಅಂತ ಹೇಳಿ ಇಲ್ಲ ಏನು ಆಗಿಲ್ಲ ಏನೂ ಆಗಿಲ್ಲ ಬಹಳ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಓಕೆ ಅಂದ್ರೆ 2 ದಿವಸ ಬಿಟ್ಟು ಮತ್ತೆ ಶೂಟಿಂಗಿಗೆ ಬರ್ಬೋದು ಅವರು ಬರ್ಬೋದು ಬಟ್ ಅದೇ ಈ ಟೈಮಲ್ಲಿ ರೆಸ್ಟ್ ಮಾಡಿ ಅಂತಾರೆ ಡಾಕ್ಟರ್ಸ್ ಸೊ ಈಸ್ ಜಸ್ಟ್ ಟೇಕಿಂಗ್ ರೆಸ್ಟ್ ಅಷ್ಟೇ ಓಕೆ ಓಕೆ ಅವ್ರ ಮನೆಯವರು ಕೂಡ ಜೊತೆಗೆ ಬಂದಿದ್ದಾರೆ ಸರ್ ಹಾಸ್ಪಿಟಲ್ ಹೌದು ಎಲ್ಲರೂ ಫ್ಯಾಮಿಲಿ ಕೂಡ ಇಲ್ಲೇ ಇದ್ದಾರೆ ಓಕೆ 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 ಸರ್ ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಇದು ಅರ್ಜುನ್ ಜನ್ಯ ಅವರ ಮಾತಾಗಿತ್ತು ಅಭಿಮಾನಿಗಳು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ರು ಒಟ್ಟಾರೆ ನಾದಬ್ರಹ್ಮ ಹಂಸಲೇಖ ಅವರಿಗೆ ಕಾಯಕ್ಕೆ ಎದೆನೋವು ಕಾಣಿಸಿಕೊಳ್ತು ಆದ್ರೆ ಅರ್ಜುನ್ ಜನ್ಯ ಅವರು ಹೇಳಿದ ಪ್ರಕಾರ ಅವರು ಯಾವುದೇ ರೀತಿಯ ಒಂದು ಹಾರ್ಟ್ ಅಟ್ಯಾಕ್ ಗೆ ಒಳಗಾಗಿರ್ಲಿಲ್ಲ ಆದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸೆಕೆ ಕಾಣಿಸ್ಕೊಳ್ತು ರೆಸ್ಟ್ಲೆಸ್ ಆಗಿ 2-3 ದಿವಸಗಳಿಂದ ಅವರು ಲೊಕೇಶನ್ ಅನ್ನ ಹುಡ್ಕೊಂಡು ಹೋಗ್ತಾ ಇದ್ರು ಬಂದ ನಂತರ ಕೂಡ ಯಾವುದೇ ರೀತಿಯ ರೆಸ್ಟ್ ತಗೊಂಡಿರ್ಲಿಲ್ಲ ಅಂದ್ರೆ ನಿದ್ದೆ ಕೂಡ ಬಹುಶಃ ಕಮ್ಮಿ ಆಗಿತ್ತೇನೋ ಅಂತ ಅರ್ಜುನ್ ಜನ್ಯ ಅವರು ನಮ್ಮ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು ಹೀಗಾಗಿ ಏಕಾಏಕಿ ಅವರು ಒಂದು ರೀತಿಯಲ್ಲಿ ಕುಸಿದು ಬಿದ್ರು ಅಥವಾ ಸೆಕೆ ಶುರು ಆಯ್ತು ಅನ್ನೋದಾಗಿ ಅರ್ಜುನ್ ಜನ್ಯ ಅವರು ಹೇಳಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಆತಂಕ ಕೂಡ ಆಯಿತು ಆದರೆ ತದನಂತರದಲ್ಲಿ ಅವರನ್ನ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಿದಂತ ಸಂದರ್ಭದಲ್ಲಿ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳಿದ್ರು ರೆಸ್ಟ್ಲೆಸ್ ಆಗಿದ್ರು ಹೀಗಾಗಿ ಅವರಿಗೆ ಈಗ ವಿಶ್ರಾಂತಿಯ ಅವಶ್ಯಕತೆ ಇದೆ 2 ದಿನ ವಿಶ್ರಾಂತಿಯನ್ನ ತಗೋಬೇಕು ಅಂತ ಡಾಕ್ಟರ್ ಈಗಾಗಲೇ ಹೇಳಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ ಅರ್ಜುನ್ ಜನ್ಯ ಅವರು ಮಾತಾಡುವಾಗ ಹೇಳ್ತಾ ಇದ್ರು ಅಭಿಮಾನಿಗಳು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ವಿಶ್ರಾಂತಿ ಕಮ್ಮಿ ಆಗಿದೆ ಅಂತ ಹೇಳಿ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇದೆ ಭಾರತಿ ಖಂಡಿತವಾಗಲೂ ಕ್ಷಮ ಏನಂದ್ರೆ 10 ವರ್ಷದ ಹಿಂದೆ ಅವರಿಗೆ ಒಂದು ಮೈನರ್ ಆಗಿ ಒಂದು ಹಾರ್ಟ್ ಆಪರೇಷನ್ ಆಗಿತ್ತು. ಹೀಗಾಗಿ ಒಂದು ಭಯ ಶುರುವಾಯಿತು ಅಭಿಮಾನಿಗಳಲ್ಲಿ. ಯಾಕಂದ್ರೆ ಒಂದು ಹೃದಯಾಘಾತ ಅಂತ ಆರಂಭದಲ್ಲಿ ಸುದ್ದಿ ಬಂದಾಗ ಅಭಿಮಾನಿಗಳು ನಿಜಕ್ಕೂ ಆತಂಕಕ್ಕೀಡಾದ್ರು, ಇಂಥದ್ದೊಂದು ಬ್ಯಾಡ್ ಒಂದು ಮಾತನ್ನ ಕೇಳಬೇಕಾಯ್ತಲ್ಲ ಅಂತ. ಆದ್ರೆ ಅದು ಈಗ ಹೃದಯಾಘಾತ ಅಲ್ಲ ಅನ್ನೋದು ಒಂದು ಖುಷಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಹಂಸಲೇಖ ಅವರು ತುಂಬಾನೇ ಸ್ಟ್ರಾಂಗ್ ಇರುವಂತಹ ಒಂದು ವ್ಯಕ್ತಿತ್ವದವರು. ಈಗಲೂ ಕೂಡ ಹಾಡ್ತಾರೆ, ಕುಣಿತಾರೆ, ಮಕ್ಕಳ ಜೊತೆಗೆ ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ಕಾರ್ಯಕ್ರಮದಲ್ಲಿ ಸತತವಾಗಿ ಏನು ಪಾಲ್ಗೊಂಡು ಮಕ್ಕಳ ಜೊತೆಗೆ ಬೆರೀತಾರೆ. ಹೀಗಾಗಿ ಇಂತಹ ಒಂದು ವೇಳೆಯಲ್ಲಿ ಕ್ರಮೇಣವಾಗಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಅವರ ಏಜ್ ಏನಿರುತ್ತೆ ಅದಕ್ಕೆ ಒಂದು ದೇಹ ಸ್ಪಂದಿಸಲ್ಲ, ವಯೋಸಹಜವಾಗಿ ಅವರ ದೇಹ ಸ್ಪಂದಿಸಲ್ಲ. ಹೀಗಾಗಿ ರೆಸ್ಟ್ಲೆಸ್ ಇರೋದ್ರಿಂದ ಆ ಒಂದು ಎದೆ ನೋವು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಸರಿಯಾಗಿ ಊಟ ತಿಂಡಿ ಆಗಿರೋದಿಲ್ಲ, ಗ್ಯಾಸ್ಟ್ರಿಕ್ ಆಗಿ ಒಂದು ಎದೆ ನೋವು ಬಂದಾಗ ಮುಂಜಾಗ್ರತವಾಗಿ ಯಾರಿಗೆ ಆದ್ರೂ ಆರಂಭದಲ್ಲೇ ಮುಂದೇನೂ ಆಗೋದು ಬೇಡ ಅನ್ನೋ ಒಂದು ಇದರಲ್ಲೇ ಒಂದು ಕಾಳಜಿಯಿಂದನೇ ಅವರನ್ನ ಹತ್ತಿರದ ಸಾಗರ್ ಅಪೋಲೋ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಅಲ್ಲಿಂದ ಅವರ ಫ್ಯಾಮಿಲಿ ಡಾಕ್ಟರ್ ಏನಿದ್ದಾರೆ ಅವರು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಫೋರ್ಟಿಸ್ ಹಾಸ್ಪಿಟಲ್ನಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲಿನೇ ಹೆಚ್ಚಿನ ಡೀಟೇಲ್ ಆಗಿ ಚೆಕ್ಅಪ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಅಲ್ಲಿಗೆ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಅವರನ್ನ ಕರ್ಕೊಂಡು ಹೋಗ್ಲಾಗಿತ್ತು. ಅಲ್ಲಿ ಡಾಕ್ಟರ್ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ ಅನ್ನೋದನ್ನ ಡೀಟೇಲ್ ಆಗಿ ಈಗ ಚೆಕ್ಅಪ್ ಮಾಡಿ ಹೇಳಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಆತಂಕ ಪಡುವಂತಹ ಒಂದು ಪ್ರಮೇಯವೇ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಬಹುದು. ಓಕೆ, ಥ್ಯಾಂಕ್ ಯು ಭಾರತಿ.